ಎಲ್ರಿಗೂ ನಮಸ್ಕಾರ ಭಗವಂತರಿಗೆ, ಹಾಗೆ ವೇದಿಕೆ ಬರ್ತಕ್ಕಂಥೆಲ್ಲ ಎಲ್ರಿಗೂ ನಮಸ್ಕಾರ. ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಕೂಟ. ಫಸ್ಟ್ ನನಗೆ ಸರಿ ಟೈಟಲ್ ಹೇಳಿದಾಗ ನನಗೆ ಸಾಕಷ್ಟು ಖುಷಿಯಾಯಿತು. ನನಗೀಗ ಸರ್ ಹೇಳಿದ್ಮೇಲೆ ಗೊತ್ತಾಗ್ತದೆ ಖುಷಾಲ್ ಸರ್ ಎಷ್ಟು ಅಂದರೆ ಒಂದು ಸಿನಿಮಾ ಕತೆ ಬರೆಯೋದಷ್ಟು ಮುಖ್ಯ ಅಲ್ಲ, ಆ ಪಾತ್ರಕ್ಕೆ ಇವರೇ ಬೇಕು ಅಂತ ಎಲ್ರಿಗೂ ಕಾಡಿದ್ದಾರೆ ಅಂತ ಇವಾಗ ಗೊತ್ತಾಗ್ತಿದೆ. ತುಂಬ ಫಾಲೋಅಪ್ ಮಾಡಿ ಈಗ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸಾಕಷ್ಟು ಖುಷಿ ಆಯ್ತು. ಯಾಕಂದ್ರೆ ಕಲಾವಿದರಿಗೆ ನಂಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ, ನಾನು ನಂದು ಹೇಳ್ತೀನಿ. ಯೂಶ್ವಲಿ ಕೆಲವೊಂದು ಅಂದರೆ ನಮ್ಮದೇ ಆದ ಒಂದು ಒಂದು ಲೈನ್ ಇಟ್ಕೊಂಡಿರ್ತೀವಿ. ಕೆಲವು ಸಿನಿಮಾಗಳನ್ನು ದುಡ್ಡಿಗೋಸ್ಕರ ಮಾಡ್ತೀವಿ, ಕೆಲವು ಸಿನಿಮಾಗಳನ್ನು ಆತ್ಮತೃಪ್ತಿಗೋಸ್ಕರ ಮಾಡ್ತೀವಿ, ಕೆಲವು ಸಿನಿಮಾಗಳನ್ನು ಸ್ಟಾರ್ ಕಾಸ್ಟ್ ನೋಡಿ ಮಾಡ್ತೀವಿ, ಕೆಲವು ಸಿನಿಮಾಗಳನ್ನ ಪ್ರೊಡಕ್ಷನ್ ಹೌಸ್ ನೋಡಿ ಮಾಡ್ತೀವಿ, ಕೆಲವು ಸಿನಿಮಾಗಳನ್ನ ನಿರ್ದೇಶಕರು ನೋಡಿ ಮಾಡ್ತೀವಿ. ಸೊ ಈ ಥರ ಹಲವಾರು ಜಾನರ್ ಮಾಡ್ಕೊಂಡಿರ್ತೀವಿ ನಾವೇ. ಕೆಲವೊಂದು ಸಿನಿಮಾಗಳಲ್ಲಿ ಮಾತ್ರ ನಮಗೆ ಎಲ್ಲದೂ ಕೂಡ ಫುಲ್ಫಿಲ್ ಆಗುತ್ತೆ. ಸೊ ನನ್ನ ವಿಷಯದಲ್ಲಿ ಈ ಸಿನಿಮಾ ಆ ಥರದ ಒಂದು ಸಿನಿಮಾ ಅಂತ ಹೇಳ್ಬೋದು. ಮೊದಲನೇದಾಗಿ ಹರಿ ಸರ್ ಥ್ಯಾಂಕ್ ಯು, ಆ್ಯಂಡ್ ಕುಶಾಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಂಥದ್ದೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ನನಗೆ ಸ್ವಲ್ಪ ಕಡಿಮೆ ದಿನಗಳ ಕಾಲ ಕೆಲಸ ಮಾಡಿದ್ದೀನಿ, ಬಟ್ ಆ ಕೆಲಸ ಮಾಡಿದಾಗ ಇದು ನಾನೇನಾ ಅಂತ ನನಗೆ ಅನಿಸ್ತು. ನಾನು ಮಾನಿಟರ್ ನೋಡಿದಾಗ ಆ ಥರದ ಒಂದು ವಿಭಿನ್ನವಾದ ಪಾತ್ರ, ಹಲವಾರು ಲುಕ್ಗಳು ಕೂಡ ಇದೆ. ಇನ್ನು ವೇದಿಕೆ ಮೇಲೆಲ್ಲ ದಿಗ್ಗಜರಿದ್ದಾರೆ. ಇವ್ರಗಳ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂಥದ್ದೇ ಒಂದು ಪುಣ್ಯ, ಕಲಾವಿದರಿಗೆ ಅದು ತುಂಬ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ ಧನ್ಯವಾದಗಳು. ಪ್ರೊಡ್ಯೂಸರ್ ಸರ್ ನಿಮಗೆ ಮತ್ತೊಂದ್ಸಲ ಹರಿ ಸರ್ ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ ಯು ಕುಶಾಲ್ ಸರ್. ಆ್ಯಂಡ್ ಎಸ್ ಡಾಲಿ ಸರ್ ಬಗ್ಗೆ ಹೇಳಬೇಕು ಅಂದರೆ ಅಫ್ಕೋರ್ಸ್ ನಟರ ರಾಕ್ಷಸ. ಸೊ ಈಗ ಆಲ್ರೆಡಿ ನಾವು ವರ್ಕ್ ಮಾಡಿದ್ದೀವಿ ಬಿತೋತಾಪುರಿಯಲ್ಲಿ, ಬಟ್ ಸ್ಕ್ರೀನ್ ಶೇರ್ ಜಾಸ್ತಿ ಆಗಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಭಾವನಮ್ಮ, ನಮ್ಮೂರಿನವರು ಥ್ಯಾಂಕ್ ಯು ಸೋ ಮಚ್. ಬೆಳವಾಡಿ ಸರ್ ಸೀರಿಯಸ್ಲಿ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು, ಥ್ಯಾಂಕ್ ಯು. ಆ್ಯಂಡ್ ಇವಳು ಆ್ಯಕ್ಚುಲಿ ನನ್ನ ಜೊತೆ ತುಂಬ ಕೆಲಸ ಮಾಡಿದ್ದಾಳೆ, ಇವ್ರ ಜೊತೆ ಇನ್ನೊಂದ್ಸಲಿ ಗೊತ್ತಿಲ್ಲ ಸ್ಕ್ರೀನ್ ಸ್ಪೇಸಲ್ಲಿ ಇದ್ದಾಳೋ, ಬಟ್ ಖುಷಿ ಆಗುತ್ತೆ ಅಂದರೆ ಒಳ್ಳೆ ನನ್ನ ಜೊತೆ ಕೆಲಸ ಮಾಡೋದು. ಈ ಸಿನಿಮಾ ಮೇಲೂ ಕೂಡ ನಿಮ್ಮ ಪ್ರೀತಿಯಲ್ಲಿ ಥ್ಯಾಂಕ್ ಯು.